हाय फ्रेंड्स, इवतने वीडियोदे नानु हलसिन हण्णिदु पायस हेगे माडोदु तोरिस्तीनि। नोडि इल्लि नानु ई तर कट माडि हिड्कोंडिदीनि सण्णदागि। नोडि इदु तेंगिनकायि तुरि, आमेले एलक्कि ओंदु नाल्कु, लवंग ओंदु एरडु। इदन्नु एनु माडि नुण्णगे रुब्कोंडु हाल् तेगिरि, साकु। इदक्के हालिगेने हाकबेडि अयंतनु रुब्बुवागने। इल्लि नानु ओंदु मुक्काल् कप्पष्टु बेल्ल हिड्कोंडिदीनि। आमेले इल्लि बादाम मत्तु गोडंबि हिड्कोंडिदीनि, स्वल्प द्राक्षि, नानु तुप्प हाकोंडु हिड्कोंडिदीनि पात्रेने। अदक्के नानु इवाग गोडंबि मत्तु बादाम हाक्तेने। नोडि इवाग नानु द्राक्षि हाक्ता इदीनि। इदन्नु स्वल्प उरुकोंबिडि। नोडि ई तर तट्टेयल्लि तेगेदु इट्कोंबिडि। ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತೀನಿ ತಿರ್ಗಾ। ಇವಾಗ ಇದಕ್ಕೆ ಹಲಸಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಹಣ್ಣು, ಅದನ್ನು ಹಾಕೊಳ್ಳಿ। ಸ್ಲೋ ಇಡಿ, ಗ್ಯಾಸ್ ಫಾಸ್ಟ್ ಇಡಕ್ಕೆ ಬಿಡಿ। ನೀವು ಎಷ್ಟು ತುಪ್ಪ ಹಾಕ್ತೀರಾ ಅಷ್ಟು ಟೇಸ್ಟ್ ಬರುತ್ತೆ। ಪಾತ್ರೆ ಮಾತ್ರ ದಪ್ಪ ಹಿಡ್ಕೊಳ್ಳಿ, ತೆಳ್ಳಗೆ ಹಿಡ್ಕೊಳ್ಳೋಕೆ ಹೋಗಬೇಡಿ। ತುಪ್ಪದಲ್ಲಿ ಸ್ವಲ್ಪ ಸ್ಲೋ ಅಲ್ಲಿ ಇಟ್ಕೊಂಡು ಈ ಥರ ಉರ್ಕೊಂಬಿಡಿ। ನೋಡಿ ಈ ಥರ ಫ್ರೈ ಮಾಡ್ತಾ ಬನ್ನಿ। ನೋಡಿ ಫ್ರೆಂಡ್ಸ್, ಇದೇ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡು ಬನ್ನಿ। ಸ್ವಲ್ಪ ಅಂದರೆ ತುಪ್ಪದಲ್ಲಿ ಸ್ವಲ್ಪ ಬೇಯಕ್ಕೆ ಬಿಡಿ, ಅಂದರೆ ಕೈ ಬಿಡಕ್ಕೆ ಹೋಗಬೇಡಿ, ಕೈ ಆಡಿಸ್ತಾನೆ ಇರಿ ಈ ಥರ, ಇಲ್ಲ ಅಂದರೆ ಅದು ತಳ ಹಿಡಿಯುತ್ತೆ। ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ। ನೋಡಿ ಇವಾಗ ನೀವೇನು ಮಾಡಿ, ಇವಾಗ ನೀವು ತೆಂಗಿನಕಾಯಿ ಹಾಲು ಆವಾಗ ರುಬ್ಕೊಂಡು ಇಟ್ಟಿದ್ದೀರಲ್ಲ ಅದನ್ನು ಹಾಕೊಂಬಿಡಿ। ಇದಕ್ಕೆ ನಾನು ಏಲಕ್ಕಿ ಮತ್ತು ಲವಂಗ ಹಾಕೊಂಡು ಬಿಟ್ಟಿದ್ದೀನಿ ಮೊದಲೇ, ಅದಕ್ಕೆ ನಾನೇನು ಹಾಕ್ತಾ ಇಲ್ಲ ಏಲಕ್ಕಿ ಪೌಡ್ರು। ನೀವೆಂದರೆ ಹಾಕಲಿಲ್ಲ ಅಂದರೆ, ರುಬ್ಬುವಾಗ ಹಾಕಲಿಲ್ಲ ಅಂದರೆ ಇವಾಗ ಹಾಕೊಂಬಿಡ್ಬೋದು, ಅದಕ್ಕೆ ಏನಿಲ್ಲ। ನೋಡಿ ಈ ಥರ ಮಾಡಿಕೊಂಡು ಹಾಲು ಹಾಕ್ಬಿಡಿ, ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್। ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಿಡ್ಕೊಂಡಿದ್ದೀನಿ। ಇದಕ್ಕೆ ನೀವು ನೀರು ಹಾಕ್ಕೊಂಡು ಸ್ವಲ್ಪ, ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ। ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಾಕ್ಕೊಳಕ್ಕೆ ಬೇಕು, ಅಂದರೆ ತೆಳ್ಳಗಿರುತ್ತಲ್ಲ ಪೀಸ್ ಪೀಸ್ ಎಲ್ಲ, ಹಂಗಾಗಿ ಅದೇನು ಕರಗಲ್ಲ। ಇವಾಗ ಇದು ಇದು ಅಕ್ಕಿ ಹಿಟ್ಟು ಹಾಕಿದರೆ ದಪ್ಪ ಬರುತ್ತೆ ಅಂತ ಸ್ವಲ್ಪ ಅಷ್ಟೇ, ಈ ಥರ ಮಿಕ್ಸ್ ಮಾಡ್ಕೊಂಡು ಹಿಡ್ಕೊಳ್ಳಿ ಅದು ಮತ್ತೆ ಹಾಕೋಕ್ಕೆ। ಇವಾಗ ನೀವು ಇದಕ್ಕೆ ಬೆಲ್ಲ ಹಾಕ್ಕೊಂಡ್ಬಿಡಿ। ಬೆಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಬಿಡಿ। ನೋಡಿ ಫ್ರೆಂಡ್ಸ್, ಇವಾಗ ನಾನು ಅಕ್ಕಿ ಹಿಟ್ಟು ಕಲಸಿಡ್ಕೊಂಡಿದ್ದೀನಿ ನೋಡಿ ನೀರಲ್ಲೇ, ಅದನ್ನು ಹಾಕ್ತಾ ಇದ್ದೇನೆ। ನೋಡಿ ಈ ಥರ ಹಾಕ್ಕೊಂಡ್ಬಿಡಿ, ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಬೆಲ್ಲ ಸರಿಯಾಗಿ ಕರಗಲೆ। ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿರಿ, ಕೈ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್। ಇವಾಗ ನಾನು ಕೊನೆಯದಾಗಿ ಇಲ್ಲಿ ನಾನು ಆವಾಗ ಹುರ್ಕೊಂಡಿದ್ದೇನೆ ಡ್ರೈ ಫ್ರೂಟ್ಸ್, ಅದನ್ನು ಹಾಕ್ತಾ ಇದ್ದೇನೆ। ನೋಡಿ ಇದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ, ಆಯಿತು। ನೋಡಿ ಹಲಸಿನ ಹಣ್ಣಿನ ಪಾಯಸ ರೆಡಿ ಆಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಇರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇದು ನೋಡಿ ಫ್ರೆಂಡ್ಸ್। ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ, ನೀವು ಒಂದ್ಸಲ ನಿಮ್ಮ ಮನೇಲಿ ಇದೇ ಥರ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಈ ಥರ। ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ। ಬಾಯ್, ಟೇಕ್ ಕೇರ್।